బదుకు జటకా బండి, బదుకు జటకా బండి. ನಮಸ್ಕಾರ. ಸಾರ್ವಜನಿಕ ವಾಹನವನ್ನೇರಿದೊಡನೆ ಕಾಣುವ ಇರುವ ಭಾಗ್ಯವನ್ನೆನೆದು ಬಾರನೆಂಬುದನ್ನು ಬಿಡು, ಹರುಷಕ್ಕದೊಂದೇ ದಾರಿ ಮಂಕುತಿಮ್ಮ ಎಂಬ ನಾಮಫಲಕದಲ್ಲಿ ಕಾಣುವ ಡಿವಿಜಿ ಎಂಬ ಪದನಾಮವು ಕೇವಲ ಇಂತಹ ಸಾಹಿತ್ಯಕ್ಕಷ್ಟೇ ಅಲ್ಲದೆ ನಮ್ಮ ಪತ್ರಿಕೋದ್ಯಮದಲ್ಲಿಯೂ ಗುರುತಿಸುವಂತಹ ಹೆಸರು. ಇಂತಹ ಮಹಾನ್ ಸಾಹಿತ್ಯ ಪತ್ರಿಕೋದ್ಯಮಿಯ ಪತ್ರಿಕೋದ್ಯಮ ಜೀವನದ ಕುರಿತಾಗಿ ತಿಳಿಯೋಣ ಬನ್ನಿ. ಕನ್ನಡ ಸಾಹಿತ್ಯ ಪತ್ರಿಕೋದ್ಯಮದಲ್ಲಿ ಬಹುಮುಖ ಪ್ರತಿಭೆಯಾದ ಡಿವಿಜಿಯವರು ತಮ್ಮ ಮನೆಗೆ ಬಂದ ಸಂಬಂಧಿಯೊಬ್ಬರು ತಮ್ಮ ಮಿತ್ರರಿಗೆ ಪರಿಚಯಿಸುತ್ತಾ, ಇವರು ಗುಂಡಪ್ಪ, ದೊಡ್ಡ ಸಾಹಿತಿ ಎನ್ನುವಾಗ ಮಧ್ಯ ತಡೆದ ಡಿವಿಜಿ, ಕ್ಷಮಿಸಿ, ನಾನು ಮೊದಲು ಪತ್ರಕರ್ತ. ಜನರಿಗೆ ಯಾವುದೋ ವಿಷಯವನ್ನ ವಿವರವಾಗಿ ಹೇಳಬೇಕು ಅನ್ನೋ ಮಾನಸಿಕ ಒತ್ತಡ ಉಂಟಾದಾಗ ಪದ್ಯಗಳು ಪ್ರಬಂಧಗಳು ಹುಟ್ಟಿಕೊಂಡಿವೆ ಅಷ್ಟೇ. ನಾನು ಸಾಹಿತ್ಯ ಲೋಕಕ್ಕೆ ಒಬ್ಬ ಆಗಂತುಕ ಅಂತ ಡಿವಿಜಿಯವರು ಹೇಳ್ಕೊಂಡಿದ್ದಾರೆ. ಡಿವಿಜಿಯವರು 1905 ಮೆಟ್ರಿಕ್ಯುಲೇಷನ್ನಲ್ಲಿ ತೇರ್ಗಡೆ ಹೊಂದಿದ ಇವರು ಹೈಸ್ಕೂಲ್ ವ್ಯಾಸಂಗ ಮಾಡುತ್ತಿದ್ದಾಗ ದೃಷ್ಟಿದೋಷವಿದ್ದ ಅಲ್ಲಿನ ಸಬ್ರಿಜಿಸ್ಟಾರಿಗೆ ಪ್ರತಿದಿನ ಮದ್ರಾಸ್ ಮೇಲ್ಪತ್ರಿಕೆ ಓದಿ ಹೇಳುವ ಕೆಲಸ ಇವರದಾಗಿತ್ತು. ಡಿವಿಜಿ ಅವರಿಗೆ ತಾವು ಪತ್ರಕರ್ತ ಎಂಬ ಬಗ್ಗೆ ಹೆಮ್ಮೆ ಇತ್ತು, ಗೌರವವಿತ್ತು, ಅಭಿಮಾನವಿತ್ತು. ಡಿವಿಜಿ ಒಬ್ಬ ಅಸಾಮಾನ್ಯ ಪತ್ರಕರ್ತ. ಅವರು ಅವಕಾಶ ಸಿಕ್ಕಾಗಲೆಲ್ಲ ತಮ್ಮನ್ನು ತಾವು ಒಬ್ಬ ಪತ್ರಕರ್ತ ಎಂದು ಹೇಳಿಕೊಂಡಿದ್ದಾರೆ. ತಮ್ಮ ಪತ್ರಿಕೋದ್ಯಮದ ಅನುಭವ ಹಾಗೂ ವೃತ್ತಪತ್ರಿಕಾ ಧರ್ಮದ ಸಮೀಕರಿಸಿ ವೃತ್ತಪತ್ರಿಕೆ ಎಂಬ ಕೃತಿಯನ್ನು ಬರೆದಿದ್ದಾರೆ. ಇದು ಹೊಸದಾಗಿ ಪತ್ರಿಕೋದ್ಯಮ ಪ್ರವೇಶಿಸುವವರಿಗೆ ಜ್ಞಾನದೀವಿಗೆಯಾಗಿದೆ. ವೃತ್ತಿಗೋಸ್ಕರ ಬೆಂಗಳೂರಿನ ಎಲ್ಲ ರಸ್ತೆಗಳನ್ನು ತಿರುಗಾಡದಂತಹ ಡಿವಿಜಿಯವರು ನವರತ್ನ ಅನಂತರಾಮರಾಯರು ಹಾಗೂ ಪ್ರಹ್ಲಾದರಾಯರ ಸೂರ್ಯೋದಯ ಪ್ರಕಾಶಿಕ ಎಂಬ ಪತ್ರಿಕೆಯ ಮೂಲಕ ತಮ್ಮ ಪತ್ರಿಕಾ ವ್ಯವಸಾಯವನ್ನು ಪ್ರಾರಂಭ ಮಾಡ್ತಾರೆ. ಕಾರಣಾಂತರಗಳಿಂದ ಸೂರ್ಯೋದಯ ಪ್ರಕಾಶಕವು ನಿಂತೋಗುತ್ತೆ. ನಂತರ ಕೃಷ್ಣಸ್ವಾಮಿ ಅವರೊಡಗೂಡಿ ಭಾರತಿ ಎಂಬ ಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾರೆ. ಸಾವಿರದ 1932 ಮೈಸೂರು ಪತ್ರಿಕೋದ್ಯಮಿಗಳ ಸಂಘವನ್ನು ಸ್ಥಾಪನೆ ಮಾಡಿದ ಇವರು 1934 ಅಲ್ಲಿನ ಸ್ಥಾಪಕ ಅಧ್ಯಕ್ಷರಾಗಿರ್ತಾರೆ. ಇಂದು ಇದೇ ಸಂಘವು ಕರ್ನಾಟಕ ಪತ್ರಕರ್ತರ ಸಂಘವಾಗಿ ಕಾರ್ಯನಿರ್ವಹಿಸ್ತಾ ಇದೆ. 1908 ದಿವಾನ್ ವಿ ಪಿ ಮಾಧವರಾವ್ ಸರ್ಕಾರವು ತನ್ನಂತಹ ಪತ್ರಿಕಾ ನಿರ್ಬಂಧ ಕಾನೂನಿನಿಂದಾಗಿ ಹಲವಾರು ಪತ್ರಿಕೆಗಳು ಅನಿವಾರ್ಯವಾಗಿ ಮುಚ್ಚಬೇಕಾಗತ್ತೆ. ಇಂತಹ ಸಂದರ್ಭದಲ್ಲಿ ಮದ್ರಾಸ್ನಲ್ಲಿದ್ದ ಡಿವಿಜಿಯವರು ಪತ್ರಿಕೆಗೆ ಸ್ವತಂತ್ರವೇ ಪ್ರಾಣವಾಯು ಅಂತೇಳಿ ಹಲವಾರು ಟೀಕಾ ಲೇಖನಗಳನ್ನ ಮೊದಲನೇದಾಗಿ ಬರೀತಾರೆ. ಅನಂತರ 1909 ಎನ್ ಎಸ್ ರಾಮಸ್ವಾಮಿ ಅಯ್ಯಂಗಾರ್ ಅವರ ಸಂಪಾದಕತ್ವದಲ್ಲಿ ಬೆಂಗಳೂರಿನಲ್ಲಿ ಪ್ರಾರಂಭವಾದಂತಹ ಮೈಸೂರು ಟೈಮ್ಸ್ ಎಂಬ ಪತ್ರಿಕೆಗೆ ಉಪಸಂಪಾದಕರಾಗಿ ಇವರು ಸೇರ್ತಾರೆ. ಆದರೆ ಇಲ್ಲಿ ಬರೆದಂತಹ ನಿಷ್ಠುರ ವರದಿಗಾಗಿ ಅವ್ರಿಗೆ ಸಂಪಾದಕರು ಕ್ಷಮೆಯಾಚನೆಗೆ ಕೇಳಿದಾಗ ಸ್ವಾಭಿಮಾನಿಯಾದ ಡಿವಿಜಿಯವರು ಅಲ್ಲಿ ಕೆಲಸವನ್ನು ಬಿಡ್ತಾರೆ. 1928 ಬಾಗಲಕೋಟೆಯಲ್ಲಿ ಜರುಗಿದ ಪ್ರಥಮ ಅಖಿಲ ಕರ್ನಾಟಕ ವೃತ್ತಪತ್ರಕರ್ತರ ಸಮ್ಮೇಳನದ ಅಧ್ಯಕ್ಷರೂ ಆಗಿದ್ದ ಡಿವಿಜಿ ತಮ್ಮ ಭಾಷಣದಲ್ಲಿ ಪತ್ರಿಕೋದ್ಯಮಿಗೆ ಒಂದು ಜೀವನ ಸಿದ್ಧಾಂತವಿರಬೇಕು, ಆತನ ಸ್ವಂತವಾದ ಒಂದು ಸ್ವಂತ ತತ್ವ ಕಾರುಬಾರು ಇದ್ದರೆ ಮಾತ್ರ ಆತನ ವಿಚಾರಧಾರೆ ಸಮಂಜಸ. ಹೀಗಾಗಿ ಮೊದಲು ಆತ ಮಾನವ ಜೀವನ ರಹಸ್ಯವನ್ನು ಮೊದಲು ಸ್ವಲ್ಪವಾದರೂ ಅರಿತಿರಬೇಕು ಎಂದು ಪ್ರತಿಪಾದಿಸಿದರು. ಇದು ಅವರಿಗೆ ಪತ್ರಿಕೋದ್ಯಮದ ಬಗ್ಗೆ ಇದ್ದ ಪ್ರಾಮಾಣಿಕ ಸಂಬಂಧವನ್ನು ಪ್ರಚುರಪಡಿಸುತ್ತದೆ. ಅಂದಿನ ಮೈಸೂರಿನ ದಿವಾನರಾಗಿದ್ದಂತಹ ಮೋಕ್ಷಗೊಂಡು ವಿಶ್ವೇಶ್ವರಯ್ಯನವರು ಅಭಿವ್ಯಕ್ತಿ ಸ್ವಾತಂತ್ರ್ಯದಡಿ ಇವ್ರಿಗೆ ಪತ್ರಿಕೆನ ಸ್ಥಾಪನೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಇದರಿಂದ ಸ್ಫೂರ್ತಿ ತಗೊಂಡ ಡಿವಿಜಿಯವರು ಕರ್ನಾಟಕ ಪತ್ರಿಕೆ ಎಂಬ ಪತ್ರಿಕೆಯನ್ನು ಶುರು ಮಾಡ್ತಾರೆ. ನಮ್ಮ ಪತ್ರಿಕೆಗಳು ಸ್ವಂತಿಕೆಯನ್ನು ರೂಢಿಸಿಕೊಳ್ಳಬೇಕು, ಜನರ ಸಂಸ್ಕೃತಿ ಮತ್ತು ಸಂಪ್ರದಾಯಗಳಿಗೆ ಒಗ್ಗಿಕೊಂಡು ನಡೆಯಬೇಕೇ ಹೊರತು ಅನ್ಯ ದೇಶದ ಅನುಕರಣೆಯಿಂದಲ್ಲ ಎಂಬುದು ಡಿವಿಜಿಯವರ ಅಚಲ ನಿಲುವಾಗಿತ್ತು. ಕರ್ನಾಟಕ ಪತ್ರಿಕೆಯು ರಾಜಕೀಯ ವಿಶ್ಲೇಷಣೆಗಳಿಗೆ ಹೆಸರುವಾಸಿಯಾಯಿತು, ಜೊತೆಗೆ ಗ್ರಾಮಾಂತರ ಪ್ರದೇಶದ ಸುದ್ದಿಗಳಿಗೂ ಪ್ರಾಮುಖ್ಯತೆಯನ್ನು ನೀಡುತ್ತೆ. ಗುಬ್ಬಿ ನೋಟ್ಸ್, ಚನ್ನಪಟ್ಟಣ ನೋಟ್ಸ್, ಹೀಗೆ ಬೇರೆ ಬೇರೆ ಪ್ರದೇಶಗಳ ಸುದ್ದಿಗೆ ಡಿವಿಜಿಯವರು ತಮ್ಮ ಪತ್ರಿಕೆಯಲ್ಲಿ ಪ್ರತ್ಯೇಕವಾದ ಜಾಗವನ್ನು ನೀಡಿದ್ದರು. ಇದು ಪತ್ರಿಕೋದ್ಯಮದ ಹೊಸ ಆಯಾಮದ ಸೃಷ್ಟಿಗೆ ಕಾರಣವಾಯಿತು. ಕಾರಣಾಂತರಗಳಿಂದ ಈ ಪತ್ರಿಕೆ ಕೂಡ ಅವಸಾನವನ್ನು ಹೊಂದಿದೆ. ಆದರೆ ಪತ್ರಿಕೋದ್ಯಮಿಯಾಗಿ ಹಲವು ವರ್ಷಗಳ ಕಾಲ ಸೇವೆ ಸಲ್ಲಿಸಿರುವ ಡಿವಿಜಿಯವರು ಬರವಣಿಗೆ ಮಾಡದೆ ಸುಮ್ಮನೆ ಕುಳಿತುಕೊಳ್ಳಲು ಸಾಧ್ಯವಾಗದೆ ಇರುವಾಗ ದಿ ಇಂಡಿಯನ್ ರಿವ್ಯೂ ಆಫ್ ರಿವ್ಯೂಸ್ ಎಂಬ ಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾರೆ. ಈ ಪತ್ರಿಕೆಯು ಆರ್ಥಿಕ, ಸಾಮಾಜಿಕ, ಲೌಕಿಕ, ರಾಜಕೀಯ ಹೀಗೆ ವಿವಿಧ ಕ್ಷೇತ್ರಗಳ ಸುದ್ದಿಯ ಸಂಗಮವಾಗಿತ್ತು.
ಪತ್ನಿಯ ಸಾವಿನಿಂದಾಗಿ ಪತ್ರಿಕೋದ್ಯಮದಿಂದ ದೂರ ಉಳಿದಂತಹ ಡಿ ವಿ ಜಿ ಅವರು 1949 ಮತ್ತೆ ಪತ್ರಿಕೋದ್ಯಮಕ್ಕೆ ಕಾಲಿಡ್ತಾರೆ. ಅವರು ಕೊನೆ ಉಸಿರಿರುವವರೆಗೂ ಪಬ್ಲಿಕ್ ಅಫೇರ್ಸ್ ಎಂಬ ಪತ್ರಿಕೆಯನ್ನ ಸಂಪಾದನೆ ಮಾಡ್ತಾರೆ. ಈ ನಡುವೆ 60 ವರ್ಷಗಳ ಕಾಲ ಸಾಹಿತ್ಯ ಕೃಷಿಯನ್ನು ಮಾಡಿದಂತಹ ಡಿ ವಿ ಜಿ ಅವರು ಜಗತ್ತಿನ ಸಂಕೀರ್ಣತೆಯ ಮರ್ಮಗಳ ಅರ್ಥವನ್ನು ಹುಡುಕಿ ವಿದ್ವತ್ತು ಮತ್ತು ರಸಿಕತೆಯ ಸಂಗಮವಾಗಿ ಪರಿಪೂರ್ಣ ಪುರುಷರೆನಿಸಿಕೊಂಡು ಧನ್ಯರಾದರು. ಇಷ್ಟೆಲ್ಲ ಸಾಧನೆಗೈದ ಡಿ ವಿ ಜಿ ಅವರನ್ನು ಸಾಹಿತಿಯಾಗಷ್ಟೇ ಅಲ್ಲದೆ ಪತ್ರಿಕೋದ್ಯಮಿಯಾಗಿಯೂ ಗುರುತಿಸುತ್ತಾ ಅವರ ಆಶಯ ಹಾಗೂ ಸ್ವಾಭಿಮಾನವನ್ನು ಕೊಂಚವಾದರೂ ಬೆಳೆಸಿಕೊಳ್ಳೋಣ. ನನ್ನಿ